नमस्कार वीक्षकरे 30 मिनट्स 30 न्यूज विशेष बुलेटिन के स्वागत नानु सौम्य मळळि इवत्ति इडी दिन नडेद प्रमुख विद्यमान 30 सुद्दियन्न ओंदोंदागि नोड्ता होगोण ರಾಜ್ಯಾದ್ಯಂತ ಮಳೆ ಆರ್ಭಟ ಅಷ್ಟಿಷ್ಟಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರೊಂದು ಸೇತುವೆಗೆ ಡಿಕ್ಕಿ ಹೊಡೆದು ನೀರಿಗೆ ಬಿದ್ದು ಇಬ್ಬರು ನಾಪತ್ತೆಯಾಗಿದ್ದಾರೆ ಪುತ್ತೂರಿನ ಬೈರಟ್ಕ ಬಳಿ ನೀರಿಗೆ ಬಿದ್ದ ಕಾರ್ನಲ್ಲಿದ್ದ ವಿಟ್ಲದ ಧನುಷ್ ಕನ್ಯಾನ ನಿವಾಸಿ ಧನುಷ್ ನಾಪತ್ತೆಯಾಗಿದ್ದಾರೆ ಇನ್ನು ಕಾರ್ ಸಂಪೂರ್ಣ ನಜ್ಜುಗುಜ್ಜಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಗ್ನಿಶಾಮಕ ದಳ ಮುಳುಗು ತಜ್ಞರು ಹಗ್ಗ ಕಟ್ಟಿ ಕಾರನ್ನ ಮೇಲೆ ಎತ್ತಿದ್ದಾರೆ ಮಧ್ಯರಾತ್ರಿ ಭಾರೀ ವೇಗವಾಗಿ ಬಂದ ಕಾರು ಹೊಳೆಗೆ ಬಿದ್ದಿದೆ ಘಟನೆಯ ದೃಶ್ಯವು ಬೈತಟ್ಕ ಮಸೀದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ नईट ओरते गल आ मन दौड़ मत यह कड़े बंद सर विटल इबरद धनुष अंत इन सवर धनुष मंजेश्वर और रिलेशन हाँ मन याके कड़े बंद विषय गल और हनर्ड गंटे भाव आर रात्र ओटीर अप अम्म इले बंद सूदी बेगे गुत विषय हे कारे अंत कॉल सुच इबू सुच बरतु कॉल इबूर इबू सुच बरतु ಸೇತುವೆಗೆ ಡಿಕ್ಕಿ ಹೊಡೆದು ಹೊಳೆಗೆ ಕಾರ್ವಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನೆನ್ನೆ ರಾತ್ರಿ ಧನುಷ್ ತನ್ನ ಮನೆಗೆ ಕಾಲ್ ಮಾಡಿ ಕಾರ್ ಅಪಘಾತ ಆಗಿದೆ ನಾಳೆ ಬೆಳಗ್ಗೆ ಬರ್ತೀನಿ ಅಂದಿದ್ದಂತೆ ಆದ್ರೆ ಬೆಳಗ್ಗೆ ಎಷ್ಟು ಬಾರಿ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಧನುಷ್ನ ಮಾವ ರಾಜೇಶ್ ಹೇಳಿದ್ದಾರೆ ಎಷ್ಟು ಗಂಟೆಗೆ ಫೋನ್ ಮಾಡಿದ್ರು 12:01 ನಿಮಿಷ ಹಾ ಏನಂತ ಹೇಳಿ ಫೋನ್ ಮಾಡಿದ್ರು ಒಂದು ನಾನು ಉಡುಪಿಯಲ್ಲಿ ಇದ್ದೆ ಆಲಂಗರಲ್ಲಿ ಗಾಡಿ ಹುಡುಕೊಂಡು ಹೋಗಿದೆ ಲಾರಿ ಒಂದು ಗಾಡಿ ಹುಡುಕೊಂಡು ಹೋಗಿದೆ ನಿಮಗೆ ಎಲ್ಲಿ ಅಂತ ಆಲಂಗರಲ್ಲಿ ಅಂತ ಹೇಳಿದ ಆಮೇಲೆ ಹೌದು ಬರ್ದಿಲ್ಲ ಬರ್ತೀನಿ ಅಂತ ಹೇಳಿದ ಸೆಕೆಂಡ್ ನಾನು ಬರ್ತೀನಿ ನಾನು ಗಾಡಿ ಬಿಟ್ಟು ಬಾ ಅಂತ ಹೇಳಿದೆ ಗಾಡಿ ಇರಲಿ ಅಲ್ಲಿ ಬಾ ನೀನು ನಾಳೆ ಬೆಳಿಗ್ಗೆ ಬರ್ತೀನಿ ರಿಪೇರ್ ಮಾಡಿಕೊಂಡು ನಾನು ಬರ್ತೇನೆ ಅಂತ ಆಮೇಲೆ ಫೋನ್ ಮಾಡಿ ಊಟ ಬರ್ತೀನಿ ಮನೆ ಇಂದ ಎಷ್ಟು ಗಂಟೆ ಹೊರಟಿದ್ದು 8:00 ಊಟ ಮಾಡಿದ್ವಿ ಎಲ್ಲಿ ಹೋಗ್ತೀರಿ ಅಂತ ಹೇಳಿ ಕಡಂಬಿಗೆ ಈಗ ಇಲ್ಲಿ ಬಿಟ್ಟಿರೋದು ಕಾರ್ ಬಿಡೋ ಅದೇ ಟೈಮ್ ಎಷ್ಟು ಹೊತ್ತಿಗೆ ಈಗ 12 ಗಂಟೆ ನಂತರ ಉಡುಪಿಗೆ ಹೋದರೆ ಈ ಕಡೆ ಯಾಕೆ ಬಂದ್ರೆ ಏನಂತ ನಾನು ಕೇಳಿದೆ ಉಡುಪಿಗೆ ಯಾಕೆ ಹೋಗೋದು ಅಂತ ನಾನು ಸ್ವಲ್ಪ ಕೆಲಸ ಇದ್ದ ಹಾಗೆ ಹೋಗೋದು ಅಂತ ಹೇಳಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಕಡಿಮೆ ಆಗ್ತಾ ಇಲ್ಲ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೂಡ ನಿಡಂಬೂರು ಪ್ರದೇಶದ ಹಲವಾರು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ಇಂದ್ರಾಣಿ ನದಿ ಪ್ರದೇಶದ ಮನೆ ದೇಗುಲಗಳಿಗೆ ನೀರು ನುಗ್ಗಿದೆ ಕಾಲುವೆಯಲ್ಲಿ ಹೂಳು ತುಂಬಿದ್ರಿಂದ ಸರಾಗವಾಗಿ ನೀರು ಹರಿಯದೆ ಮನೆಗಳಿಗೆ ನೀರು ನುಗ್ಗಿದೆ ಅಲ್ಲದೆ ತಾವೇ ಖರೀದಿಸಿದ ದೋಣಿಯಲ್ಲಿ ಸ್ಥಳೀಯರು ಓಡಾಡುತ್ತಿದ್ದಾರೆ ಅನಾದಿ ಕಾಲದಿಂದ ಬಂದಂತ ನಮ್ಮ ಗರಡಿ ಆ ಗರಡಿಯಲ್ಲಿ ಈಗ ಅವಸ್ಥೆ ನೋಡಿ ನಿಮಗೆ ಸಹ ಗೊತ್ತಾಗ್ತದೆ ಇಲ್ಲಿ ಮುಂಚೆ ಎಲ್ಲ ಇದು ನೆರೆ ಇರಲಿಲ್ಲ ಈ ನದಿಯೆಲ್ಲ ಜೋಡಣೆ ಎಲ್ಲ ಸರಿ ಮಾಡದೆ ಅದು ನದಿಯೆಲ್ಲ ಇದು ಬ್ಲಾಕ್ ಆಗಿ ಅದು ಮತ್ತೆ ಇದು ಸಂಘ ಎಲ್ಲ ಬಿದ್ದು ಮತ್ತೆ ನಮ್ಮ ನಮ್ಮ ಶಾಸಕರು ಸರ್ ಬಂದು ಎಲ್ಲವರಿಗೆ ಹೇಳಿದ್ದಾರೆ ಇದೆಲ್ಲ ಸರಿ ಮಾಡಿ ಕೊಡಬೇಕು ನೀವು ಅವರು ಇವರು ನೋಡಿದಲ್ಲ ಅವರಿಗೆಲ್ಲ ಎಂತ ನೆರೆ ಮಧ್ಯೆ ಜನರು ಬದುಕು ಕಟ್ಟಿಕೊಳ್ಳೋಕೆ ಯತ್ನಿಸುತ್ತಿದ್ದಾರೆ ಬೈಂದೂರು ತಾಲೂಕಿನ ಪಡುಕೋಣೆ ಬಳಿ ನೀರಿಗೆ ಬಲೆ ಹಾಕಿ ತೆಂಗಿನಕಾಯಿ ಹಿಡಿಯಲಾಗ್ತಾ ಇದೆ ಸೌಪರ್ಣಿಕ ನದಿಯಲ್ಲಿ ತೆಂಗಿನಕಾಯಿಗಳು ಹರಿದು ಬರ್ತಾ ಇದ್ದು ಅವುಗಳನ್ನ ಹಿಡಿದುಕೊಂಡು ಮಾರಿ ಹಣ ಸಂಗ್ರಹಿಸಲಾಗ್ತಾ ಇದೆ ಕರಾವಳಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ಪಿಳಿಕುಳ ಜೈವಿಕ ಉದ್ಯಾನವನಕ್ಕೆ ನೆರೆ ಭೀತಿ ಶುರುವಾಗಿದೆ ಹೀಗಾಗಿ ನಾಳೆವರೆಗೆ ಪಿಳಿಕುಳಕ್ಕೆ ಸಾರ್ವಜನಿಕರ ಭೇಟಿಗೆ ನಿಷೇಧ ಮಾಡಿ ಆದೇಶಿಸಲಾಗಿದೆ ಹಾಗೆಯೇ ಕುಮಾರಧಾರ ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿದೆ ಕುಮಾರಪರ್ವತ ಸುಬ್ರಹ್ಮಣ್ಯ ಸುತ್ತಮುತ್ತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿ ತುಂಬಿ ಹರಿತಾ ಇದೆ ಕುಮಾರಧಾರ ನದಿಯ ಉಪನದಿ ರಾಜ್ಯ ಹೆದ್ದಾರಿಯಲ್ಲಿರುವ ದರ್ಪಣ ತೀರ್ಥ ಸೇತುವೆ ಜಲಾವೃತಗೊಂಡಿದೆ
प्रकृत अत्यंत श्रीमंतिके आगुंबे घाटी धरे कुसितगोंडिदे। इंदु मुंजाने आगुंबेय 11ने तिरुविनल्लि भूकुसितवागिद्दु रस्ते संचार तात्कालिकवागि बंद माडलागिदे। इदीग गुड्ड कुसिद रस्तेयल्लि मण्णन्न तेरवुगोळिसलागुत्तिदे। कोडगु जिल्लेयल्लि भारी मळे सुरिता इरुवुदरिंद कावेरी नदी उक्कि हरिता इदे। मूर्नाडु नापोक्लु रस्ते संपर्क कडितवागिद्दु मुक्कोड्लु हम्मियाल भागदल्लि प्रवाह आतंक मने माडिदे। ಹೊಲ ಗದ್ದೆಗಳಿಗೆ ಪ್ರವಾಹದ ನೀರು ನುಗ್ಗಿದೆ। ಮಡಿಕೇರಿಯ ಕೊಯಿನಾಡಿನಲ್ಲಿ ಶಾಲೆ ಪಕ್ಕವೇ ಬೆಟ್ಟ ಕುಸಿದಿದೆ। ಬೆಟ್ಟ ಕುಸಿತಾ ಇದ್ದಂತೆ ಹೆದರಿ ಜನ ಕಿರುಚಾಡಿದ್ದಾರೆ। ಬೆಟ್ಟ ಕುಸಿತದಿಂದ ಶಾಲಾ ಕಟ್ಟಡ ಸಂಪೂರ್ಣ ಬಿರುಕುಗೊಂಡಿದ್ದು ಕೊಯಿನಾಡು ಜನ ಆತಂಕದಲ್ಲಿದ್ದಾರೆ। ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕೊಯಿನಾಡಿನಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿದಿದ್ದು ನಾಲ್ಕು ಮನೆಗಳು ಜಲಾವೃತಗೊಂಡಿದೆ। ನೀರು ನುಗ್ತಾ ಇದ್ದಂತೆ ಜನರು ಭಯಗೊಂಡು ಕೈಗೆ ಸಿಕ್ಕ ವಸ್ತುಗಳನ್ನು ಎತ್ತಿಕೊಂಡು ಓಡಿದ್ದಾರೆ। ಅಪಾರ ವಸ್ತುಗಳನ್ನು ಕಳ್ಕೊಂಡು ಜನ ಕಂಗಾಲಾಗಿದ್ದಾರೆ। ನಾಲ್ಕು ಮನೆಗಳ 25 ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ। ಕಿಂಡಿ ಅಣೆಕಟ್ಟೆ ನಿರ್ಮಿಸುತ್ತಾ ಇರುವುದರಿಂದ ಅಪಾಯ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದು ಭಯದ ವಾತಾವರಣದಲ್ಲಿ ಕೊಯಿನಾಡಿನ ಜನರು ಬದುಕುವಂತಾಗಿದೆ। ಶಿವಮೊಗ್ಗದ ಸಾಗರ ತಾಲೂಕಿನ ಹಲವೆಡೆಯಲ್ಲಿ ಕಳೆದೊಂದು ವಾರದಿಂದ ಮಳೆ ಸುರಿತಾ ಇರುವ ಪರಿಣಾಮ ಗುಡ್ಡ ಕುಸಿದು ಅಡಿಕೆ ತೋಟಕ್ಕೆ ನೀರು ನುಗ್ಗಿರೋ ಘಟನೆ ಅಡಗಳಲೆ ಗ್ರಾಮದಲ್ಲಿ ನಡೆದಿದೆ। ಸುಧಾಮಣಿ ಮಂಜು ಎಂಬುವರಿಗೆ ಸೇರಿದ ಸುಮಾರು 4-5 ಎಕರೆ ಅಡಿಕೆ ತೋಟ ಹಾನಿಯಾಗಿದೆ। ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಾ ಇರುವುದರಿಂದ ಚಾರ್ಮಾಡಿ ಘಾಟ್ನಲ್ಲಿ ಬೆಟ್ಟ ಕುಸಿದಿದೆ। ಅದರಿಂದ ಸುಮಾರು 1 ಕಿಲೋಮೀಟರ್ ಉದ್ದ ಟ್ರಾಫಿಕ್ ಜಾಮ್ ಉಂಟಾಗಿದೆ। ಜಿಲ್ಲಾಡಳಿತ ಮಣ್ಣು ಮರ ತೆರವಿಗೆ ಮುಂದಾಗಿದೆ। ಜಿಲ್ಲೆಯ ಹಲವೆಡೆ ಕಾಫಿ ತೋಟದ ಬೆಳೆ ನಷ್ಟವಾಗಿದೆ। ನದಿಗಳು ತುಂಬಿ ಹರಿತಾ ಇವೆ। ಕೆಲವೆಡೆ ಸಂಚಾರ ಬಂದ್ ಆಗಿದೆ। ಚಿಕ್ಕಮಗಳೂರು ಹೊರವಲಯದ ಉಪ್ಪಳ್ಳಿ ಬಡಾವಣೆಯಲ್ಲಿರುವ ಕಂಬದಕಟ್ಟೆ ಕೆರೆ ಒಡೆದು ಅಪಾರ ಪ್ರಮಾಣದ ನೀರು ನಗರಕ್ಕೆ ನುಗ್ಗಿದೆ। ಹಲವು ಮನೆಗಳ ಸುತ್ತ ನೀರು ನಿಂತಿದೆ। ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ। ಮಹಾಮಳೆಗೆ ಚಿಕ್ಕಮಗಳೂರಿನಲ್ಲಿ ಎರಡನೇ ಬಲಿಯಾಗಿದೆ। ಕಳಸ ತಾಲೂಕಿನ ಹೊರನಾಡಿನ ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ಮರ ಬಿದ್ದು ಹರಪನಹಳ್ಳಿ ಮೂಲದ ಪ್ರಿಯಾಂಕಾ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ। ಹಾಸನ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ಮುಂದುವರೆದಿದೆ। ಸಕಲೇಶ್ವರ ಪಟ್ಟಣದ ಬಳಿಯ ಹೊಳೆ ಮಲ್ಲೇಶ್ವರ ದೇವಾಲಯದ ಮೆಟ್ಟಿಲುಗಳವರೆಗೂ ನೀರು ಬಂದಿದೆ। ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಏರಿ ಕಲಘಟಕಿ ಶಾಸಕ ಸಿಎಂ ನಿಂಬಣ್ಣನವರ್ ರೈತರ ಸಮಸ್ಯೆಯನ್ನು ಆಲಿಸಿದ್ದಾರೆ। ಈ ಭಾಗದಲ್ಲಿ ಮಳೆಯಿಂದ ರಸ್ತೆಗಳು ಹಾಳಾಗಿರುವುದರಿಂದ ಟ್ರ್ಯಾಕ್ಟರ್ನಲ್ಲಿ ಗವಳಿವಾಡ ಅಳ್ನಾವರ ತಾಲೂಕಿನ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದರು। ರಾಜ್ಯದ ನದಿಗಳು ಉಕ್ಕಿ ಹರಿತಾ ಇವೆ। ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದ್ದು ದಡಕ್ಕೆ ಹೋಗದಂತೆ ನದಿಪಾತ್ರದ ಜನರಿಗೆ ಸೂಚನೆಯನ್ನು ಕೊಡಲಾಗಿದೆ। ನಾರಾಯಣಪುರದ ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗಿದೆ। ಇತ್ತ ಕೊಪ್ಪಳದ ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಹರಿಸಲು ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಚಾಲನೆ ನೀಡಿದರು। ಹಾಸನ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ಮುಂದುವರೆದಿದ್ದು ಹೇಮಾವತಿ ನದಿ ಉಕ್ಕಿ ಹರಿತಾ ಇದೆ। ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಹೇಮಾವತಿ ಡ್ಯಾಂ ಬಹುತೇಕ ಭರ್ತಿಯಾಗಿದೆ। ಹೇಮಾವತಿ ನದಿಗೆ ಒಳಹರಿವು ಹೆಚ್ಚಾಗ್ತಾ ಇರುವ ಹಿನ್ನೆಲೆ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ। ತಗ್ಗು ಪ್ರದೇಶದ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ। ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ। ಹೀಗಾಗಿ ಜಲಾಶಯದಿಂದ 2000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ। ಕುಶಾಲನಗರದ ಕೆಲವು ಬಡಾವಣೆಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ। ಸಾಯಿ ಬಡಾವಣೆ, ಕುವೆಂಪು ಬಡಾವಣೆಗಳಲ್ಲಿ ಜನರು ಮನೆ ಖಾಲಿ ಮಾಡುತ್ತಿದ್ದಾರೆ। ಚಿಕ್ಕಮಗಳೂರಿನಲ್ಲೂ ಮಳೆಯ ಅಬ್ಬರ ಜೋರಾಗಿದೆ। ನಿರಂತರ ಮಳೆಯಿಂದಾಗಿ ಎನ್ಆರ್ಪುರ ತಾಲೂಕಿನ ಮಹಲ್ಗೋಡು ಸೇತುವೆ ಮೇಲೆ ನೀರು ತುಂಬಿ ಹರಿತಾ ಇದೆ। ಬಾಳೆಹೊನ್ನೂರು ಕಳಸ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ।